देश कड़मे आगद बेरे बेरे कारण आगे नमल लॉकडाउन कड़े जनर तम तम मन खंड प्रमाण कड़मे आगो अद बहुत विशेषवा विषय अदरलीलू अदान गमनकु मत तमलो बेरे यार जो संपर्क इलादे तु हत दिन कूत खंड तु बेरेवे वैरस संक्रमण मतलब खंड सहाय आती टेस्टिंग विषय ऐन ना टेस्टिंग बैंक टारगेटेड टेस्टिंग टारगेटेड टेस्टिंग अरे यारिगू सिमटम लक्षण लक्षण मत प्राइमरी कॉन्टैक्ट के आदि को नाते ಇಂದಿನ ಸಮಯದಲ್ಲಿ ಕೆಲವು ಇಂಡಿಸ್ಕ್ರಿಮಿನೇಟ್ ಟೆಸ್ಟಿಂಗ್ ಆಗಿ ಅದನ್ನು ಕೆಲವು ಅಡ್ರೆಸ್ ನಲ್ಲಿ ಸರಿಯಾಗಿ ರೆಕಾರ್ಡ್ ಆಗದೆ ಇರುವುದರಿಂದ ಅವರ ಅಪ್ಲೋಡಿಂಗ್ ನಲ್ಲಿ ಡಿಲೇ ಆಗ್ತಾ ಇರುವುದರಿಂದ ಹಲವಾರು ಕಡೆ ಡಿಲೇ ಆಗಿದೆ ಆ ಡಿಲೇ ಆದವಾಗ ಅದನ್ನು ಸಮಯಕ್ಕೆ ಅವರಿಗೆ ಪಾಸಿಟಿವ್ ಆಗಿದೆ ಅಂತ ಹೇಳಿ ಗುರುತು ಮಾಡಲಿಕ್ಕೆ ಆಗಿರಲಿಲ್ಲ ಆದರೆ ಈಗ ನಾವು ಅದನ್ನು 24 ತಾಸ ಒಳಗೆ ಅದನ್ನು ಟೆಸ್ಟಿಂಗ್ ಮಾಡ್ತಕ್ಕಂತದ್ದು ಮತ್ತು ಅದಕ್ಕೆ ರಿಸಲ್ಟ್ಸ್ ಬರ್ತಕ್ಕಂತದ್ದು ನಾವು ಮಾಡ್ತಾ ಇದೀವಿ ಬರುವ ದಿನಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅದು ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡ್ತಕ್ಕಂತದ್ದು ಕೂಡ ನಮ್ಮ ಮಾತು ಸರ್ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದೀರಿ ಅಲ್ಲ ಟಾರ್ಗೆಟ್ ಅಂತ ನಾವು ಕೊಟ್ಟಿಲ್ಲ ಟಾರ್ಗೆಟೆಡ್ ಅಂದ್ರೆ ಯಾವ ಯಾವ ನೋಡಿ ಯಾವ ಯಾವ ಸಮುದಾಯದವರಿಗೆ ನಾವು ಟೆಸ್ಟ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ ಹಿಂದೆ ರ್ಯಾಂಡಮ್ ಟೆಸ್ಟಿಂಗ್ ಅಂದ್ರೆ ಬಸ್ ಸ್ಟೇಷನ್ ಕಡೆ ಇರ್ತಕ್ಕಂತದ್ದು ಮತ್ತು ಇನ್ನೊಂದು ಕಡೆ ಅಲ್ಲಿ ನಿಂತ ಅಥವಾ ಕ್ಯಾಂಪ್ ಮಾಡಿ ಅಲ್ಲಿ ಅಲ್ಲಿ ಮಾಡ್ತಕ್ಕಂತದ್ದು ಅದನ್ನು ಈಗ ನಿಲ್ಲಿಸಲಾಗಿದೆ ಏಕೆಂದರೆ ಜನರು ತಮ್ಮ ಮನೆಯಲ್ಲಿ ಇರ್ತಿದ್ದಾರೆ ಹಾಗಾಗಿ ಅದು ಬಸ್ ಸ್ಟೇಷನ್ ನಲ್ಲಿ ಒಂದು ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತಕ್ಕಂತದ್ದು ಅಷ್ಟು ಸಾಧ್ಯವಾಗುವುದಿಲ್ಲ ಖಂಡಿತ ಲಾಕ್ಡೌನ್ ನ ಅಫೆಕ್ಟ್ ಆಗಿ ಆಗ್ತದೆ ಹೌದು ನಾವು ಯಾವುದೇ ಒಂದು ಜನತಾ ಕರ್ಫ್ಯೂ ಆಗಲಿ ಲಾಕ್ಡೌನ್ ಆಗಲಿ ಅಥವಾ ಯಾವುದೋ ರೆಸ್ಟ್ರಿಕ್ಟಿವ್ ಆರ್ಡರ್ಸ್ ಆಗಲಿ ಯಾವತ್ತಿಂದ ನಾವು ಜಾರಿಗೆ ತರ್ತೀವಿ ಅದು 8-10 ದಿನ ಆದ ನಂತರ ಅದರ ಪರಿಣಾಮ ಬೀಳುವಂತದ್ದು ನಮ್ಮ ಗಮನಕ್ಕೆ ಬರುತ್ತೆ लक्षण प्रतियोबरू ना टेस्टिंग अद्वान प्रमाण जैसे दिन इन जैसे टेस्टिंग ना आन डिमांड टेस्टिंग यार यार आवश्यकता है टेस्टिंग उचित नम प्राथमिक आरोग्य केंद्र ಯಾವ ಪ್ರತಿಬಂಧನೆ ನಾವು ಮಾಡಿಲ್ಲ ಎಲ್ಲರೂ ಬಂದ್ಬಿಟ್ಟು ತಮಗೆ ಏನಾದರೂ ಲಕ್ಷಣಗಳು ಇದ್ದರೆ ಖಂಡಿತ ಅವರು ಟೆಸ್ಟಿಂಗ್ ತೆಗೆದುಕೋಬೇಕು ಮತ್ತು ಅದೇ ರೀತಿಯಲ್ಲಿ ಪ್ರೈವೇಟ್ ಲ್ಯಾಬ್ಸ್ ನಲ್ಲಿ ಕೂಡ ಯಾವುದೇ ಪ್ರತಿಬಂಧನೆ ಇಲ್ಲದೆ ಟೆಸ್ಟಿಂಗ್ ಅನ್ನು ಮಾಡಬಹುದು ಅದಕ್ಕೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲೆಲ್ಲಿ ನಮಗೆ ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರ್ತದೆ ಅಲ್ಲಿ ಕೂಡ ನಾವು ಸ್ಪೆಸಿಫಿಕ್ ಆಗಿ ಇನ್ನಷ್ಟು ಟೆಸ್ಟಿಂಗ್ ಮಾಡ್ತೀವಿ ವ್ಯಾಕ್ಸಿನ್ಸ್ ಪರೈಕೆ ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಖಂಡಿತ ಸುಧಾರಣೆ ನಾವು ನೋಡಿದೀವಿ ಮತ್ತು ಅದರ ಜೊತೆಗೆ ಸರ್ಕಾರದವರು ಈಗಾಗಲೇ ಆದೇಶ ಆಜ್ಞೆಯನ್ನು ಹೊರಡಿಸಿದ್ದಾರೆ 45 ವರ್ಷ ಮೇಲ್ಪಟ್ಟಿವರನ್ನು ಎರಡನೇ ಡೋಸ್ ಆಗಿ ಒಂದು ಪ್ರಾತಿನಿಧ್ಯ ನೀಡತಕ್ಕಂಥದ್ದು ಆ ದಿಕ್ಕಿನಲ್ಲಿ ಈಗಾಗಲೇ ನಾವು 45 ಮೇಲ್ಪಟ್ಟವರಿಗೆ ಎರಡನೇ ಡೋಸ್ ಕೊಡೋಕ್ಕೆ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ ಈ ಕೋವಿಶೀಲ್ಡ್ ನಲ್ಲಿ ತಮಗೆ ಗೊತ್ತಿರುವ ಹಾಗೆ 12 ವಾರ ಆದ ನಂತರ ಎರಡನೇ ಡೋಸ್ ಪಡೆಯುವಂಥದ್ದಿದೆ ಅಂತ ಸಂದರ್ಭದಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅದರಲ್ಲಿ ನಾವು ನಮಗೆ ಎರಡನೇ ಡೋಸ್ ನಾವು ಬರ್ತಾ ಇಲ್ಲ ಅಂದಾಗ ನಾವು ಮೊದಲನೇ ಡೋಸ್ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದೀವಿ 45 ವರ್ಷ ಮೇಲ್ಪಟ್ಟಿರುವವರನ್ನು ಮೊದಲನೇ ಡೋಸ್ ಕೂಡ ಪರಿಗಣನೆ ಮಾಡ್ತೀವಿ ಈ ಪಿಪಿ ಕಿಟ್ ಕೊಡ್ತಕ್ಕಂಥದ್ದು ಎಲ್ಲೆಲ್ಲಿ ನಮ್ಮ ಆಂಬ್ಯುಲೆನ್ಸ್ ಇದ್ದಾರೆ ಆಂಬ್ಯುಲೆನ್ಸ್ ನಲ್ಲಿ ಇರ್ತಕ್ಕಂತಹ ಯಾರು ಚಾಲಕರಿದ್ದಾರೆ ಯಾವ ಏಜೆನ್ಸಿ ಮೂಲಕ ಬರ್ತದೆ ಅವರ ಜವಾಬ್ದಾರಿ ಆಗಿದೆ ಅವರಿಗೆ ಅವರಿಗೆ ಪಿಪಿ ಕಿಟ್ ಕೊಡ್ತಕ್ಕಂಥದ್ದು ಮಾಡಬೇಕು ಮತ್ತು ಡ್ರೈವರ್ಗಳು ಹಾಕ್ತಕ್ಕಂಥದ್ದು ಕಡ್ಡಾಯ ಇದೆ ಅದನ್ನು ಮಾಡಬೇಕು ಕೆಲವರು ಈಗ ಅನಾನುಕೂಲತೆ ಆಗುತ್ತೆ ಅದನ್ನು ಬರೀ ಮಾಸ್ಕ್ ಹಾಕ್ಕೊಂಡಿರ್ತಾರೆ ಅದನ್ನು ಮಾಸ್ಕಿಂದ ರಕ್ಷಣೆ ನಿಮಗೆ ಸಿಗ್ಬೋದು ಆದರೆ
ಯಾರ್ಯಾರು ಫಿಸಿಕಲ್ ಆಗಿ ಯಾರನ್ನೋ ಶವವನ್ನು ಅಥವಾ ಏನೇನೋ ಟಚ್ ಮಾಡ್ತಾರೆ ಅಂತ ಅಂತ ಅಂಥದ್ರಲ್ಲಿ ಖಂಡಿತ ಪಿಪಿ ಕಿಟ್ ಹಾಕಿದರೆ ಅವರಿಗೆ ತುಂಬ ಒಳ್ಳೆಯ ರಕ್ಷಣೆ ಸಿಗುತ್ತೆ. ಅದಕ್ಕೋಸ್ಕರ ಆ ದಿಕ್ಕಿನಲ್ಲಿ ಎಲ್ಲರೂ ಸೇರಿಕೊಂಡು ಕೆಲಸವನ್ನು ಮಾಡಬೇಕು. ಪಿಪಿಇ ಕಿಟ್ ಕೊಡ್ತಕ್ಕಂಥದ್ದು ಆಂಬ್ಯುಲೆನ್ಸ್ಗಳ ಕಾಂಟ್ರಾಕ್ಟ್ನಲ್ಲಿ ಒಂದು ವಿಧಿಸಲಾಗಿರ್ತಕ್ಕಂಥ ಒಂದು ಶರ್ತು, ಅದ ಪ್ರಕಾರ ಅವರು ಮಾಡಬೇಕು.